ಇವತ್ತು ನೀವು ನೋಡ್ತಾ ಇದ್ದೀರಿ ನಮ್ಮ ಜಾತ್ರೆ. ಈ ಜಾತ್ರೆ ಸ್ವಲ್ಪ ವರ್ಷಗಳ ಹಿಂದೆ ಅಂದರೆ ಅಷ್ಟೊಂದು ವಿಜೃಂಭಣೆ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಏಕಾಏಕಿ 68 ಇಸ್ವಿಯಲ್ಲಿ ಇಲ್ಲಿ ಮುಳುಗಡೆ ಆಗ್ತದೆ. ಅದಾದ ನಂತರ ಆ ಮುಳುಗಡೆ ಆಗಿ 5 ಡ್ಯಾಮ್ಗಳಾಗ್ತವೆ. ಹಾಗಾಗಿ ಇಲ್ಲಿನ ಮೂಲ ನಿವಾಸಿಗಳು ಜಾಗ ಬಿಟ್ಟು ಹೋಗಬೇಕಾಗುತ್ತೆ. ಹಾಗಾಗಿ ಎಕ್ಕದಮ್ಮ ವಿಜೃಂಭಣೆ ಕಡಿಮೆ ಆಗ್ತಾ ಬರ್ತದೆ. ಈಗ ಈ ಹಿಂದಿನ 6-7 ವರ್ಷಗಳ ಹಿಂದೆ ನಮ್ಮ ನಗರದ ಕೃಷ್ಣ ಕಾಮತ್ ಅನ್ನೋರು ಇಲ್ಲಿ ಈ ಜವಾಬ್ದಾರಿಯಲ್ಲಿರ್ತಾರೆ, ರಘುನಾಥ ರಾಯ್ ಮೊಮ್ಮಗ ಅವರು. ಅವರು ಇದಕ್ಕೆ ಒಂದು ಚಾಲನೆ ಕೊಡ್ತಾರೆ. ಹೆಚ್ಚಿನ ದಾನಿಗಳಿಂದ ವಿಶೇಷವಾಗಿ ವಿಜೃಂಭಣೆಯಿಂದ ಇದು ಆಚರಣೆ ಪ್ರಾರಂಭ ಆಗುತ್ತೆ. ಹಾಗಾಗಿ ನೀವು ಇವತ್ತಿನ ದಿವಸ ಈ ಹೊತ್ತಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಗರದ ಜಾತ್ರೆ ಅನ್ನೋದು ಹೆಚ್ಚಿನ ಒಂದು ಪ್ರಚಾರವನ್ನು ಪಡ್ಕೊಂಡಿದೆ. ಮನೆಯವರು ಹೋಗ್ತೀವಿ.